ಕೆಲವೊಂದು ಕಡೆ ಕ್ಷೇತ್ರದ ಜನತೆ ನಮ್ಮೂರನ್ನ ಸಚಿವರನ್ನು ಮಾಡಲಿಲ್ಲ, ಇಷ್ಟೆಲ್ಲ ಹೋರಾಟ ಮಾಡಿದ್ರು, ಇದ್ರು ಕ್ಷೇತ್ರ ಜನತೆ ಮಾತ್ರ ಅಲ್ಲ ರಾಜ್ಯನ ಜೊತೆ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ನಿಮಗೂ ಆಸೆ ಇಲ್ವಾ? ಮುಂದೆ ಅವಕಾಶಗಳಿದ್ದಾವೆ, ಸಿಗುತ್ತೆ ಅಂತೆ, ಯಾವುದು ಹುಡ್ಕೊಂಡು ಬರುತ್ತೆ ನಾವು ಸೇವೆ ಮಾಡಿದಾಗ ಅಂತ ನಾನು ಅನ್ಕೊಂಡಿದ್ದೀನಿ. ಕೆಲವೊಂದು ಕಡೆ ರೇಣುಕಾಚಾರ್ಯ ಅವರು ತನ್ನದೇ ಆದಂಥ ಹೊನ್ನಾಳಿ ಕ್ಷೇತ್ರದಿಂದ ರಾಜಧಾನಿವರೆಗೂ ತನ್ನದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಇಲ್ಲ, ಖುಷಿಯಾಗುತ್ತೆ, ಇದೇ ಥರ ಅವ್ರು ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಅವಕಾಶ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ. ಇವತ್ತು ಹೊನ್ನಾಳಿ ಕ್ಷೇತ್ರದಲ್ಲಿ ಎಂ ಪಿ ರೇಣುಕಾಚಾರ್ಯ ಅವರು, ಶಾಸಕ ಎಂ ಪಿ ರೇಣುಕಾಚಾರ್ಯ ಅವರ ಪತ್ನಿನೂ ಕೂಡ ಅಷ್ಟೇ ಹೋರಾಟ ಮಾಡಿಕೊಂಡು, ಅಷ್ಟೇ ಕೋವಿಡ್ ಟೈಮಲ್ಲಿ ಅಷ್ಟೇ ಒಂದು ಅವರ ಬೆನ್ನೆಲುಬಾಗಿ ಅವರ ಜೊತೆ ಕೈ ಜೋಡಿಸಿ ಪತ್ನಿನೂ ಕೂಡ ಕೆಲಸ ಮಾಡಿದ್ದಾರೆ. ಸ್ವತಃ ಅವರೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ನಿಜವಾಗ್ಲೂ ಖುಷಿಯಾಗುತ್ತೆ, ಒಬ್ಬ ಒಂದು ಜನ ರಾಜಕಾರಣಿ ಒಂದು ಜೊತೆ ನೀವು ಕೂಡ ಒಂದು ಗಂಡನಾಗಿ ಒಂದು ಅವ್ರಿಗೂ ಕೂಡ ಸಮಾಜ ಸೇವೆಯಾಗಿ ನೀವು ಕೋವಿಡ್ ಟೈಮ್ನಲ್ಲಿ ಹೋರಾಡಿರೋಂಥ ಖುಷಿಯಾಗುತ್ತೆ, ಏನನ್ನಿಸುತ್ತೆ? ನಮಗೂ ಕೂಡ ಕೋವಿಡ್ದು ತುಂಬ ಭಯ ಇತ್ತು, ಆದರೆ ಜನಗಳು ನರಳಾಟ ಅವಾಗ ತುಂಬ ಪೀಕ್ ಲೆವೆಲ್ಗೆ, ಎಷ್ಟು ದಿನಕ್ಕೆ 10-12 ಜನ ಸಾಯ್ತಾ ಇರೋದು ನೋಡಿ ನಮಗೂ ಅವ್ರಿಗೊಂದು ಸ್ವಲ್ಪ ಧೈರ್ಯ ತುಂಬಬೇಕು, ಆತ್ಮಸ್ಥೈರ್ಯ ತುಂಬಬೇಕು ಅಂತೇಳ್ಬಿಟ್ಟು ಅದು ಒಂದೇ ಕಡೆ 800,000 ಬೆಡ್ಡಿಂದ ಮಾಡಿದ್ರಲ್ಲ, ಅವಾಗ ನಾವು ನನಗೂ ಏನಂದರೆ ಒಂದು ಅವರು ಮಾಡೋ ಪುಣ್ಯ ಕೆಲಸದಲ್ಲಿ ನನಗೂ ಒಂದು ಅದು ಅವಕಾಶ ಅಂದ್ಕೊಂಡ್ಬಿಟ್ಟು ಅದೊಂದು ಅಂತ ಪುಣ್ಯ ಭಾಗ್ಯ ಸಿಕ್ತು, ಹಂಗಾಗಿ ಮಾಡಿದ್ವಿ. ಅದೊಂದು ನಮಗೊಂದು ಸಾರ್ಥಕ ಅನ್ನಿಸ್ತು, ನಮ್ಮ ಅದೊಂದು ನಮ್ಮ ಜೀವನದಲ್ಲಿ ಅದೊಂದು ಅಮೂಲ್ಯವಾದ ಸೇವೆ ಅಂತ ನಾವು ಅಂದ್ಕೊಂಡಿದ್ವಿ. ಕೆಲವೊಂದು ಕಡೆ ರೇಣುಕಾಚಾರ್ಯ ಅವರು ತನ್ನದೇ ಆದಂಥ ಹೊನ್ನಾಳಿ ಕ್ಷೇತ್ರದಿಂದ ರಾಜಧಾನಿವರೆಗೂ ತನ್ನದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ, ಸೇವೆ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಅವರು ಮಾಡಿದಿರೋಂಥ ಸೇವೆ ಎಲ್ಲರಿಗೂ ಕೂಡ ಒಂದು ಮಾದರಿ ಆಗಿದೆ, ಇದೆಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಏನನ್ನಿಸುತ್ತೆ ಮೇಡಮ್? ಇಲ್ಲ, ಖುಷಿಯಾಗುತ್ತೆ, ಇದೇ ಥರ ಅವ್ರು ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಅವಕಾಶ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ. ಜನನೂ ಅವ್ರನ್ನ ಅಷ್ಟು ಪ್ರೋತ್ಸಾಹ ಮಾಡ್ತಾರೆ, ಮತ್ತು ಅವರು ಬೆಂಬಲ ಆಶೀರ್ವಾದ ಅಷ್ಟಿದೆ ಜನಗಳದ್ದು. ನಿಮಗೆ ಮನೆಯಲ್ಲಿ ಹೇಳ್ತಾರ ನಾನು ಈ ಥರ ಮಾಡೋಕ್ಕೆ ಹೊರಟಿದ್ದೀನಿ ಈ ಥರ? ನಿಮಗೆ ಸಲಹೆ ಟೈಮಲ್ಲಿ ಅವ್ರು ಸ್ಪಾಟಲ್ಲೇ ಅವರು ಡಿಸಿಷನ್ ತೊಗೊತಾರೆ, ಮತ್ತು ಅದು ಎಲ್ಲ ಅವರು ತಾಯಿಯಿಂದ ಬಂದಿರೋ ಗುಣಗಳು ಅಂತ ನಾನು ಅಂಥ ಆ ಎತ್ತಂಥ ತಾಯಿಗಳು ತಂದೆ ತಾಯಿನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಆ ಗುಣಗಳೆಲ್ಲ ಅವರಿಗೆ ತಂದೆ ತಾಯಿಯಿಂದ ಬಂದಿರೋದು. ಯಾಕೆಂದರೆ ಜನಸಾಮಾನ್ಯರ ಹಳ್ಳಿ ವಾತಾವರಣದಲ್ಲಿ ಅವ್ರು ಹುಟ್ಟಿ ಬೆಳೆದಿರೋದ್ರಿಂದ ಅವ್ರ ಕಷ್ಟಗಳನ್ನು ಅವರಿಗೆ ಬೇಗ ಅರ್ಥ ಆಗುತ್ತೆ, ಹಂಗಾಗಿ ಆ ಜನಗಳದ್ದು ಕಷ್ಟನ ಬೇಗ ಸ್ಪಂದಿಸ್ತಾರೆ, ಮತ್ತು ಅದು ಸಾಲ್ವ್ ಮಾಡೋಕ್ಕೂ ಅವರಿಗೆ ಅದು ಯೋಚನೆ ಬರುತ್ತೆ. ಕೆಲವೊಂದು ಕಡೆ ಕ್ಷೇತ್ರದ ಜನತೆ ನಮ್ಮೂರನ್ನ ಸಚಿವರನ್ನು ಮಾಡಲಿಲ್ಲ, ಇಷ್ಟೆಲ್ಲ ಹೋರಾಟ ಮಾಡಿದ್ರು, ಇದ್ರು ಕ್ಷೇತ್ರ ಜನತೆ ಮಾತ್ರ ಅಲ್ಲ ರಾಜ್ಯನ ಜೊತೆ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ನಿಮಗೂ ಆಸೆ ಇಲ್ವಾ? ಇರುತ್ತೆ ತುಂಬ ಜನ, ಪಾಪ ಈ ಮೊನ್ನೆ ಆದಾಗ್ಲೂ ಪೂಜೆಗೆ ಬಂದಾಗ ಎಲ್ಲ ಅದೇ ಹೇಳ್ತಾ ಇದ್ರು, ಮುಂದೆ ಅವಕಾಶಗಳಿದ್ದಾವೆ ಸಿಗುತ್ತೆ ಅಂತೆ, ಯಾವುದು ಹುಡ್ಕೊಂಡು ಬರುತ್ತೆ ನಾವು ಸೇವೆ ಮಾಡಿದಾಗ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಮುಂದಿನ ದಿನಗಳಲ್ಲಿ ಮೇಡಮ್, ಈಗ ಕೋವಿಡ್ ಒಂದು ಅಲೆ ಒಂದು ಕಮ್ಮಿ ಆಗ್ತಾ ಬರ್ತಾ ಇದೆ, ಮುಂದಿನ ಕ್ಷೇತ್ರದ ಜನತೆಗೆ ಏನೆಲ್ಲ ಒಂದು ಆಸೆ ಇಟ್ಕೊಂಡಿದ್ರು, ಏನೇ ಅಭಿವೃದ್ಧಿ ಕೆಲಸಗಳನ್ನ ತರಬೇಕು ಅಂತ? ಹೌದು, ಅಭಿವೃದ್ಧಿ ಅಂತೂ ಇವ್ರು ಸಾಕಷ್ಟು ಮಾಡ್ತಾ ಇದ್ದಾರೆ, ಅದರಲ್ಲಂತೂ ಎರಡು ಮಾತೇ ಇಲ್ಲ, ಇವ್ರು ಆಗಲಿ ಬಿಡಲಿ ಅಭಿವೃದ್ಧಿ ಅಂತೂ ಇದೇ ಇದೆ. ಒಟ್ಟಾರೆ ಕೊನೆಯದಾಗಿ ಇದು ಇವತ್ತು ಒಂದು ಮಾಲೆ ಅಮಾವಾಸ್ಯೆ ಪ್ರಯುಕ್ತ ಇವತ್ತು ಟೆಂಪಲ್ ರನ್ ಅಂತ ಮಾಡಿದ್ದೀರಾ, ದೇವಸ್ಥಾನಗಳನ್ನು ಬಂದಿರೋ, ಖುಷಿಯಾಯ್ತಾ ಮೇಡಮ್? ಏನು ಅನ್ನಿಸ್ತು, ಏನಾದ್ರು ಕೇಳ್ಕೊಂಡ್ರ ಗಂಡನ ಪರವಾಗಿ? ಇಲ್ಲ, ತುಂಬ ದಿನಗಳಿಂದ ಅವರು ಫ್ರೀನೇ ಇರಲ್ಲ, ಯಾವಾಗಲೂ ಅದೇ ಜನಸೇವೆ ಜನಸೇವೆ ಅಂತಿರ್ತಾರೆ, ಅದಕ್ಕೋಸ್ಕರ ತುಂಬ ದಿನದಿಂದ ಹೋಗ್ಬೇಕಂತ ಇದ್ವಿ, ಅದು ಇವತ್ತು ಸ್ವಲ್ಪ ಕೆಲಸಗಳು ಕಡಿಮೆ ಆಗಿರೋದ್ರಿಂದ ಇವತ್ತು ನಂದೇ ಸ್ವಲ್ಪ ಒತ್ತಾಯ. ಅವ್ರೇನು ಶಿವ ಶಿವನ್ ಜನಸೇವೆನೇ ಜನಾರ್ದನ ಸೇವೆ ಅಂತ ಅವ್ರು ಯಾವಾಗಲೂ ನಂಬಿರೋದು, ಹಾಗಾಗಿ ನಾವು ಮತ್ತೆ ಎಲ್ಲ ಅವ್ರ ಅಣ್ಣಂದ್ರು ಎಲ್ಲ ಹೇಳ್ತಾ ಇದ್ರು, ಸ್ವಲ್ಪ ದರ್ಶನ ಮಾಡಿದ ತುಂಬ ದಿನ ಆಗ್ಬಿಟ್ಟಿತ್ತು, ಅದಕ್ಕಾಗಿ ಹೋಗಿ ಬಂದ್ವಿ. ಇದು ವೀಕ್ಷಕರ ಎಂ ಪಿ ರೇಣುಕಾಚಾರ್ಯ ಅವರ ಪತ್ನಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು.